ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕ್ಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಹಾಲನ್ನು ಉಪಯೋಗಿಸ್ಕೊಂಡು ಬಾಸುಂದಿ ಅಥವಾ ರಬಡಿ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಇದನ್ನ ಮಾಡಿ ನೋಡಿದ್ರೆ ಪ್ರತಿ ಸಲನೂ ಇದೇ ಹಾಲು ಏನಾದರೂ ಇತ್ತು ಅಂದರೆ ಮನೆಯಲ್ಲಿ ಇದನ್ನೇ ಈ ರೆಸಿಪಿನೇ ಪ್ರಿಪೇರ್ ಮಾಡ್ತೀರಾ ಸೊ ಬಾಸುಂದಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಲೀಟರ್ ಆಗುವಷ್ಟು ಗಟ್ಟಿ ಹಾಲನ್ನು ಉಪಯೋಗಿಸ್ತಾ ಇದ್ದೀನಿ ಆದಷ್ಟು ಗಟ್ಟಿ ಹಾಲೇನೆ ತಗೊಳ್ಳಿ ಆವಾಗ ಕೆನೆ ಚೆನ್ನಾಗಿ ಬರುತ್ತೆ ಬಾಸುಂದಿ ಈ ಗಟ್ಟಿ ಹಾಲನ್ನು ಇವಾಗ ಒಲೆ ಮೇಲೆ ಇಟ್ಟು ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡ್ತಾ ಇದ್ದೀನಿ ಒಂದು ಕುದಿ ಬಂದಿದೆ ನೋಡಿ ಹಾಲನ್ನು ಬೇಸಿಕ್ಲಿ ನಾವು ಒಂದು ಲೀಟರ್ ಏನು ತೊಗೊಂಡಿದ್ವಲ್ಲ ಅದನ್ನು ಅರ್ಧ ಭಾಗದಷ್ಟು ನಾವು ಇಂಗಿಸ್ಬೇಕು ಕೆನೆ ಕಟ್ಟಿ ಕಟ್ಟಿಸಿ ಅದನ್ನು ಗಟ್ಟಿ ಮಾಡಿಸ್ಬೇಕು ಹಾಲನ್ನ ತುಂಬ ಟೈಮ್ ಏನು ತಗೊಳ್ಳೋದಿಲ್ಲ ಇದು ಒನ್ಸ್ ಈ ರೀತಿ ಬಾಯ್ಲ್ ಬರಲಿಕ್ಕೆ ಸ್ಟಾರ್ಟ್ ಆದ ನಂತರ ಹಾಲು ಕಂಟಿನ್ಯೂಸ್ ಈ ರೀತಿ ಸ್ಟಿರ್ ಮಾಡ್ತಾ ನಾವು ಮೀಡಿಯಂ ಫ್ಲೇಮ್ ಟು ಹೈ ಫ್ಲೇಮಲ್ಲೇ ಇಟ್ಟಿದ್ರೆ ಏನು ಹಾಲು ಉಕ್ಕು ಬರೋದಿಲ್ಲ ಈ ರೀತಿ ಕೈಯಾಡಿಸ್ತಾ ಇದ್ದರೆ ವಿತಿನ್ ಟ್ವೆಂಟಿ ಮಿನಿಟ್ಸ್ ನಮಗೆ ಹಾಲು ಗಟ್ಟಿಯಾಗುತ್ತೆ ನೋಡಿ ಇವಾಗ ಒಂದು ಇಪ್ಪತ್ತು ನಿಮಿಷ ನಾನು ಚೆನ್ನಾಗಿ ಕುದಿಸಿದ್ದೀನಿ ಒಂದು ಲೀಟರ್ ಇದ್ದಂಥ ಹಾಲು ಅರ್ಧ ಲೀಟರ್ ಆಗುವಷ್ಟು ಗಟ್ಟಿಯಾಗಿದೆ ಹಾಗೆ ಹಾಲಿನ ಬಣ್ಣನೂ ನೋಡಿ ಬಿಳಿ ಬಣ್ಣದಿಂದ ಸ್ವಲ್ಪ ಕಂದು ಬರಣಕ್ಕೆ ಟರ್ನ್ ಆಗ್ತಾ ಇದೆ ಏಕೆಂದರೆ ಅದು ಖೋವಾ ಟೈಪ್ ಆಗ್ತಾ ಇದೆ ಹಾಗಾಗಿ ಈ ಕಲರ್ಗೆ ಟರ್ನ್ ಆಗಿದೆ ಇವಾಗ ಇದಕ್ಕೆ ಎಕ್ಸ್ಟ್ರಾ ಮಿಲ್ಕ್ ಪೌಡರ್ ಆಗಲಿ ಕಂಡೆನ್ಸ್ಡ್ ಮಿಲ್ಕ್ ಆಗಲಿ ಅಥವಾ ಕೋವಾ ಆಗಲಿ ಏನೂ ಹಾಕೋ ಅವಶ್ಯಕತೆ ಇಲ್ಲ ಹಾಲು ಸಕ್ಕರೆ ಡ್ರೈ ಫ್ರೂಟ್ಸ್ ಇತ್ತು ಅಂದ್ರೆ ಆಯ್ತು ಇವಾಗ ಸಣ್ಣದಾಗಿ ಕಟ್ ಮಾಡಿದಂತ ಪಿಸ್ತಾ ಬಾದಾಮಿ ಹಾಗೂ ಗೋಡಂಬಿನ ಸೇರಿಸ್ತಾ ಇದೀನಿ ಆಪ್ಷನಲ್ ಬೇಕು ಅಂದ್ರೆ ಹಾಕೋಬಹುದು ಇಲ್ಲದೆ ಹೋದರೂ ಸಹ ನಡೆಯುತ್ತೆ ಸಕ್ಕರೆ ಹಾಕೊಳ್ಳೋಣ ಬಾಸುಂದಿ ಯಾವಾಗಲೂ ಸಕ್ಕರೆನಲ್ಲಿ ಸ್ವಲ್ಪ ಮೈಲ್ಡ್ ಆಗಿರುತ್ತೆ ಅಂದ್ರೆ ಸ್ವೀಟಲ್ಲಿ ಅಲ್ಲಿ ಮೈಲ್ಡ್ ಆಗಿರೋದ್ರಿಂದ ಈಗ ಅರ್ಧ ಲೀಟರ್ ಆಗಿದೆ ಅಲ್ವಾ ಒಂದು ಲೀಟರ್ ಹಾಲು ಕುದ್ದು ಕುದ್ದು ಸೊ ಹಾಗಾಗಿ ಮೂರು ಟೇಬಲ್ ಚಮಚ ಮೂರು ದೊಡ್ಡ ಚಮಚ ಆಗೋಷ್ಟು ಮಾತ್ರ ಸಕ್ಕರೆ ಹಾಕ್ತಾ ಇದೀನಿ ಬೇಕಂದ್ರೆ ಹಾಕೋಬಹುದು ಇನ್ನೊಂದು ಸ್ವಲ್ಪ ಟೇಸ್ಟನ್ನು ನೋಡಿ ಹಾಗೆಯೇ ಕಾಲು ಚಮಚ ಏಲಕ್ಕಿ ಪುಡಿಯನ್ನು ಸಹ ಸೇರಿಸ್ತಾ ಇದ್ದೀನಿ ನಿಮಗೆ ಬಾಸುಂದಿ ಸ್ವಲ್ಪ ಕೇಸರಿ ಬಣ್ಣ ಬೇಕು ಅಂದ್ರೆ ಇದೇ ಹೊತ್ತಿನಲ್ಲಿ ನೀವು ಸ್ವಲ್ಪ ಕೇಸರಿ ದಳ ಅಥವಾ ಫುಡ್ ಕಲರ್ನು ಸಹ ಹಾಕೋಬಹುದು ನಾನಿಲ್ಲಿ ಬರೀ ಏಲಕ್ಕಿ ಪೌಡರ್ನ ಮಾತ್ರ ಹಾಕ್ತಾ ಇದ್ದೀನಿ ಇವಾಗ ಜಸ್ಟ್ ನಾವು ಸಕ್ಕರೆ ಹಾಕಿದ ನಂತರ ಆ ಸಕ್ಕರೆ ಕರ್ಗೋವರೆಗೆ ಹೈ ಫ್ಲೇಮ್ ನಲ್ಲಿ ಕುದಿಸಿದ್ರೆ ಆಯ್ತು ಜಾಸ್ತಿ ಕುದಿಸಿ ಇನ್ನೂ ಗಟ್ಟಿ ಆಗೋ ಹೋಗುತ್ತೆ ಅವಾಗ ಸೊ ಇದು ತಣ್ಣಗಾದ ನಂತರ ಇನ್ನೂ ಗಟ್ಟಿ ಆಗುತ್ತೆ ಹಾಗಾಗಿ ಸಕ್ಕರೆ ಕರ್ಗೋ ತನಕ ಕುದಿಸಿ ಸಾಕು ಇವಾಗ ಸಕ್ಕರೆ ಕರ್ಗಿದೆ ಇದನ್ನ ರೂಮ್ ಟೆಂಪರೇಚರ್ ಗೆ ಬರೋ ತನಕ ನಾವು ವೇಟ್ ಮಾಡಬೇಕು ಒಂದು ಅರ್ಧ ಗಂಟೆನಾದರೂ ಟೈಮ್ ತಗೊಳ್ಳುತ್ತೆ ಅದಾಗೆ ಬೆಚ್ಚಗಾಗೋ ತನಕ ನೋಡಿ ಇವಾಗ ಬೆಚ್ಚಗಾಗಿದೆ ಬೆಚ್ಚಗಾದ ನಂತರ ನೋಡಿ ಬಿಸಿ ಇದ್ದಾಗ್ಲೂ ಬೆಚ್ಚಗಾದ ನಂತರ ಸ್ವಲ್ಪ ಗಟ್ಟಿಯಾಗಿದೆ ಇದು ಸ್ಪ್ಯಾಚುಲಾದಲ್ಲಿ ನೀವು ನೋಡ್ತಾ ಇರ್ಬೋದು ಕೆನೆ ಕೆನೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಸೊ ಇವಾಗ ತಣ್ಣಗಾಗಿರುವಂಥ ಬಾಸುಂದಿನ ಒಂದು ಪಾತ್ರೆಗೆ ಹಾಕಿ ನಾನು ಫ್ರಿಜ್ನಲ್ಲಿ ಇಡ್ತಾ ಇದ್ದೀನಿ ಒಂದು ಟೂ ಟು ತ್ರೀ ಅವರ್ಸ್ ಫ್ರಿಜ್ನಲ್ಲಿಟ್ಟು ಚಿಲ್ಡ್ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ರಸಮಲೈ ಟೇಸ್ಟ್ ಬರುತ್ತೆ ನಮಗೆ ಸೊ ಇವಾಗ ಫ್ರಿಜ್ನಲ್ಲಿ ಒಂದು ಟೂ ಟು ತ್ರೀ ಅವರ್ಸ್ ನಾನು ಇಟ್ಟಿದ್ದೀನಿ ಕೋಲ್ಡ್ ಬಾಸುಂದಿ ರೆಡಿಯಾಗಿದೆ ಇವಾಗ ಕೋಲ್ಡ್ ಆಗಿರೋಂಥ ಬಾಸುಂದಿ ಟೆಕ್ಸ್ಚರ್ನ ನೀವು ನೋಡ್ತಾ ಇದ್ದೀರಾ ಮೊದಲಿಗಿಂತನೂ ಸಹ ಗಟ್ಟಿ ಗಟ್ಟಿಯಾಗಿದೆ ಸೊ ಇಷ್ಟು ಹದದಲ್ಲಿ ಇದ್ದರೆ ಸಾಕು ಇದಕ್ಕಿಂತ ಗಟ್ಟಿಯಾದರೆ ನಮ್ಗೆ ಅಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆದರೆ ಕಮ್ಮಿ ಪ್ರಮಾಣ ಆಗುತ್ತೆ ಹಾಗಾಗಿ ಇಷ್ಟೇ ಸಾಕು ನಮಗೆ ಸೊ ಇವಾಗ ಈ ಕೋಲ್ಡ್ ಆಗಿರೋಂಥ ಬಾಸುಂದಿಗೆ ಮೇಲ್ಗಡೆ ಇನ್ನೂ ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ನ ಹಾಕ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಲೋಡೆಡ್ ಬಾಸುಂದಿ ಇದು ನಾನಿಲ್ಲಿ ಕೇಸರಿ ದಾಳನ ಎಣ್ಣಲ್ಲಿ ಹಾಕ್ತಾ ಇದ್ದೀನಿ ಸರ್ವ್ ಮಾಡಬೇಕಾರೆ ನೀವು ಬೇಕಂದರೆ ಕಲರ್ ಫುಲ್ ಬಾಸುಂದಿ ಬೇಕು ಅಂದರೆ ಕಲರ್ ಹಾಲನ್ನು ಕುದಿಸ್ಬೇಕಾದ್ರೇ ಹಾಕೋಬಹುದು ಸೊ ಇವಾಗ ಬಾಸುಂದಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಟೆಕ್ಸ್ಚರಲ್ಲಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ನಿಜಕ್ಕೂ ಇದ್ರ ಫ್ಯಾನ್ ಆಗಿಬಿಡ್ತೀರಾ ಸೊ ಬೇಸಿಗೆ ಕಾಲದಲ್ಲಿ ನೀವು ಸಹ ಈ ತಂಪಾದಂಥ ಬಾಸುಂದಿನ ಮಾಡಿ ರುಚಿ ನೋಡಿ ಸವಿರಿ ಸೊ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು